ಅಶೋಕ್ ಖೇಣಿ ನೈಸ್ ನ ಸಂಸ್ಥಾಪಕರು ಇವರ ಬಗ್ಗೆ ಅನೇಕ ವಿಚಾರಗಳು ಪದೇ ಪದೇ ಕೇಳಿ ಬರ್ತಾ ಇರುತ್ತೆ. ಹಾಗಿದ್ರೆ ಅಶೋಕ್ ಖೇಣಿ ಅವರ ಚಿತ್ರಣ ಈ ಸರಿ ಯಾವ ತರ ಇದೆ ಅನ್ನೋದನ್ನ ನಾವು ಗಮನಿಸೋಣ. ಸದ್ಯಕ್ಕೆ ಕರ್ನಾಟಕ ಮಕ್ಕಳ ಪಕ್ಷದಿಂದ ಆಯ್ಕೆಯಾಗಿ ಅಶೋಕ್ ಖೇಣಿ ಅವರು ಶಾಸಕರಾಗಿದ್ದಾರೆ. ಲಾಸ್ಟ್ ಟೈಮ್ ಎಲೆಕ್ಷನ್ ಆದಾಗ ಅಶೋಕ್ ಖೇಣಿ ಅವರು ಪಡೆದಂತಹ ಮತಗಳು ಎಷ್ಟು ಅನ್ನೋದನ್ನ ಗಮನಿಸೋಣ. ಅಶೋಕ್ ಖೇಣಿ ಅವರು ಪಡೆದಂತಹ ಮತಗಳು 47,763 ಮತಗಳನ್ನ ಇವರು ಪಡೆದುಕೊಂಡಿದ್ದಾರೆ. ಇನ್ನು ಜೆಡಿಎಸ್ ನಿಂದ ಸ್ಪರ್ಧಿಸಿ ಮಾಜಿ ಸಚಿವರು ಬಂಡೆಪ್ಪ ಕಾಶೆಂಪು, ಜೆಡಿಎಸ್ ನ ಪ್ರಭಾವಿ ನಾಯಕ, ಇವರು ಪರಾಭವಗೊಂಡಿದ್ರು ಅಶೋಕ್ ಖೇಣಿ ಎದುರುಗಡೆ. ಹಾಗಿದ್ರೆ ಬಂಡೆಪ್ಪ ಕಾಶೆಂಪೂರ್ ಪಡೆದಿದ್ದ ಮತಗಳು ಎಷ್ಟು ಅಂತಂದ್ರೆ 31,975 ಮತಗಳನ್ನ ಬಂಡೆಪ್ಪ ಕಾಶೆಂಪೂರ್ ಪಡೆದಿದ್ರು. ಇನ್ನು ಶೈಲೇಂದ್ರ ಬೈಲ್ದಾಳೆ ಕೆಜೆಪಿಯಿಂದ ಸ್ಪರ್ಧಿಸಿ ಮೂರನೇ ಸ್ಥಾನವನ್ನ ಪಡೆದಿದ್ರು. ಇವರು ಪಡೆದಂತಹ ಮತಗಳು 11,560 ಮತಗಳನ್ನ ಇವರು ಪಡೆದಿದ್ರು. ಇನ್ನು ಮೀನಾಕ್ಷಿ ಸಂಗ್ರಾಮ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ನಾಲ್ಕನೇ ಸ್ಥಾನವನ್ನ ತಮ್ಮದಾಯಿಸಿಕೊಂಡಿದ್ರು. ಇವರು ಪಡೆದಂತಹ ಮತಗಳು ಬರೀ 5,105 ಮತಗಳು. ಇನ್ನು ಈ ಕ್ಷೇತ್ರದಲ್ಲಿ ಈ ಸಾರಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಯಾವ ತರ ಇದೆ ಅನ್ನೋದನ್ನ ಗಮನಿಸೋಣ. ಸ್ವತಂತ್ರ ಅಂದ್ರೆ ಆ ಮಕ್ಕಳ ಪಕ್ಷ ಏನಿದೆ, ಮಕ್ಕಳ ಪಕ್ಷದಿಂದ ಮತ್ತೆ ಅಶೋಕ್ ಖೇಣಿ ಅವರೇ ಇಲ್ಲಿ ಸ್ಪರ್ಧೆ ಮಾಡ್ತಾರೆ. ಜೆಡಿಎಸ್ ನಿಂದ ಬಂಡೆಪ್ಪ ಕಾಶೆಂಪೂರ್, ಅಗೇನ್ ಅವರಿಗೂ ಕೂಡ ಈಗಾಗಲೇ ಟಿಕೆಟ್ ಫಿಕ್ಸ್ ಆಗಿದೆ ಆ ಭಾಗದಲ್ಲಿ. ಇನ್ನು ಬಿಜೆಪಿಯಿಂದ ಶೈಲೇಂದ್ರ ಬೆಲ್ದಾಳೆ ಅವರ ಹೆಸರು ಇಲ್ಲಿ ಮತ್ತೆ ಯಾರು ಕೂಡ ಆಕಾಂಕ್ಷಿಗಳಿಲ್ಲ. ಶೈಲೇಂದ್ರ ಬೆಲ್ದಾಳೆ ಅವರೇ ಮತ್ತೆ ಅಭ್ಯರ್ಥಿಯಾಗಿ ಇಲ್ಲಿ ಯಾವುದೇ ತರ ಸಂದೇಹ ಇಲ್ಲ. ಇನ್ನು ಕಾಂಗ್ರೆಸ್ ನಿಂದ ಮೀನಾಕ್ಷಿ ಸಂಗ್ರಾಮ್ ಅಥವಾ ಚಂದ್ರಾ ಸಿಂಗ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಇನ್ನು ಕ್ಷೇತ್ರದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಗಳನ್ನ ಗಮನಿಸೋಣ. ಹಾಲಿ ಶಾಸಕ ಅಶೋಕ್ ಖೇಣಿ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ದಾರೆ. ಯಾವಾಗ ನೋಡಿದ್ರು ಬೆಂಗಳೂರು, ವಿದೇಶ, ಫಾರನ್, ಅಬ್ರಾಡ್ ಅಂತ ಓಡಾಡ್ತಾ ಇರ್ತಾರೆ. ಇವರಿಗೆ ಕ್ಷೇತ್ರದ ಜನತೆ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಹೇಳ್ತಾರೆ ನಮ್ಮ ಕ್ಷೇತ್ರವನ್ನ ಸಿಂಗಪುರ್ ಮಾಡ್ತೀನಿ ಅಂತ. ಎಲ್ರಿ ಸಿಂಗಪುರ್ ಮಾಡಿದ್ ನೀವು ಅಂತ ಅಲ್ಲಿನ ಜನ ಪ್ರಶ್ನೆ ಮಾಡಿರೋ ತರ ಈಗ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದ್ರೆ ಬೀದರ್ ದಕ್ಷಿಣ ಯಾವಾಗ ಎಲೆಕ್ಷನ್ ನೆನಪಾಗುತ್ತೋ ಅಶೋಕ್ ಖೇಣಿ ಅವರಿಗೆ, ಅವಾಗ ಮಾತ್ರ ಕ್ಷೇತ್ರಕ್ಕೆ ಬರ್ತಾರೆ, ಅಲ್ಲಿನ ಜನರ ಜೊತೆ ಬೆರೀತಾರೆ, ಮಾತಾಡ್ತಾರೆ. ದುಡ್ಡಿದೆ ಅಶೋಕ್ ಖೇಣಿ ಅವರ ಹತ್ರ, ದುಡ್ಡು ಕೊಟ್ಟು ಓಟ್ಗಳನ್ನ ಖರೀದಿ ಮಾಡಿಬಿಡ್ತಾರೆ ಅನ್ನೋದು ಅಪಸ್ವರ ಕೂಡ ಇದೆ. ಯಾಕಂದ್ರೆ ಕ್ಷೇತ್ರವನ್ನ ಸಿಂಗಪುರ್ ಮಾಡ್ತೀನಿ ಅಂತ ಹೇಳಿದವರು ಎಲೆಕ್ಷನ್ ಆದ್ಮೇಲೆ ಕ್ಷೇತ್ರದಲ್ಲಿ ಪ್ರತ್ಯಕ್ಷನೇ ಆಗೋದಿಲ್ಲ ಅಂತ ಒಂದು ತರ ಅಪಸ್ವರ ಇವರಿಗೆ ಕೇಳಿ ಬರ್ತಾ ಇದೆ. ಹೀಗಾಗಿ ಖೇಣಿ ಅವರು ಏನೆಲ್ಲ ಮಾತುಗಳನ್ನ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ, ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಏನ್ ನಿರೀಕ್ಷೆಗಳನ್ನ ಹುಟ್ಟು ಹಾಕಿದ್ರು, ಆ ನಿರೀಕ್ಷೆಗಳು ಎಲ್ಲವೂ ಕೂಡ ಹುಸಿಗೊಳಿಸಿರೋದು ಅವರಿಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಇನ್ನು ಕ್ಷೇತ್ರದಲ್ಲಿ ಚುನಾವಣೆ ನಂತರ ಸಂಪರ್ಕ ಅಷ್ಟಕ್ಕಷ್ಟೇ ಅನ್ನೋದು ವಿಚಾರವನ್ನು ಈಗಾಗಲೇ ನಾನು ಹೇಳ್ತಾ ಇದ್ದೆ. ಜನರ ಕೈಗೆ ಸುಲಭವಾಗಿ ಅಶೋಕ್ ಖೇಣಿ ಅವರು ಸಿಗೋದೇ ಇಲ್ಲ. ಯಾಕಂದ್ರೆ ಅವರು ಆ ಕ್ಷೇತ್ರದಲ್ಲಿ ಇರೋದಿಲ್ಲ. ಯಾವಾಗ ನೋಡಿದ್ರು ಬೆಂಗಳೂರು, ಇಲ್ಲ ಅಂತಂದ್ರೆ ಫಾರನ್ನು, ಇಲ್ಲ ಅಂತಂದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್. ಹೀಗೆ ಅನೇಕ ವಿಚಾರಗಳಿಂದ ಅಶೋಕ್ ಖೇಣಿ ಈಗ ವಿರೋಧವನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಈ ಬಂಡೆಪ್ಪ ಕಾಶೆಂಪೂರ್ ಅವರ ಬಗ್ಗೆ ಮಾತಾಡೋದಾದ್ರೆ, ಕ್ಷೇತ್ರದಲ್ಲಿ ಬಂಡೆಪ್ಪ ಕಾಶೆಂಪೂರ್ ಅವರು ಒಳ್ಳೆ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಅವರ ಸಂಘಟನಾ ಬಲ ಯಾವ ತರ ಇದೆ ಅಂತಂದ್ರೆ ಮತ್ತೆ ಈ ಸಾರಿ ಆ ಕ್ಷೇತ್ರದಲ್ಲಿ ಪ್ರಾಬಲ್ಯ ಮೆರೆಯುವುದರಲ್ಲಿ ಯಾವುದೇ ತರ ಸಂದೇಹ ಇಲ್ಲ ಅಂತ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ಬಿಎಸ್ಪಿ ಮತ ಸೆಳೆಯೋದ್ರಿಂದ ಕಾಂಗ್ರೆಸ್ಗೆ ಸಹಜವಾಗಿ ಅದು ಮೈನಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ತರ ಸಂದೇಹ ಇಲ್ಲ. ಇನ್ನು ಜೆಡಿಎಸ್ಗೆ ಬೀದರ್ನಲ್ಲಿ ಬಲ ತಂದುಕೊಟ್ಟಂತಹ ಕ್ಷೇತ್ರ ಇದು. ಆದ್ರೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ ಒಂದು ಹಂತದಲ್ಲಿ ಮಕಾಡೆ ಮಲಗಿತ್ತು. ಈಗ ಮತ್ತೆ ಬಂಡೆಪ್ಪ ಕಾಶೆಂಪೂರ್ ಸಂಘಟನೆ ಮಾಡುವುದರ ಮುಖಾಂತರ ಕ್ಷೇತ್ರದಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅಲ್ಲಿನ ಜನರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನ ಬಂಡೆಪ್ಪ ಕಾಶೆಂಪೂರ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಅವರಿಗೆ ಮತ್ತೆ ಆ ಬಲ ಮರುಕಳಿಸಿದೆ. ಸೊ ಸದ್ಯಕ್ಕೆ ಎಲೆಕ್ಷನ್ ಫೇಸ್ ಆದ್ರೆ, ಈಗ ಸದ್ಯಕ್ಕೆ ಎಲೆಕ್ಷನ್ ನಡೆದ್ರೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಯಾರು ಮುನ್ನಡೆಯನ್ನ ಸಾಧಿಸಿಕೋಬಹುದು, ಏನ್ ಹೇಳುತ್ತೆ ನಮ್ಮ ಗ್ರೌಂಡ್ ರಿಪೋರ್ಟ್ ಅಂತಂದ್ರೆ, ಸದ್ಯಕ್ಕೆ ಅಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸುತ್ತೆ. ಸದ್ಯಕ್ಕೆ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿ ಬಂಡೆಪ್ಪ ಕಾಶೆಂಪೂರ್ ಎಂಎಲ್ಎ ಆಗೋದ್ರಲ್ಲಿ ಯಾವುದೇ ತರ ಸಂದೇಹ ಇಲ್ಲ ಅಂತ ಸದ್ಯಕ್ಕೆ ನಮ್ಮ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ನಾನು ಈ ವಿಚಾರವನ್ನ ಮತ್ತೆ ಮತ್ತೆ ನಿಮಗೆ ನೆನಪಿಸ್ತೀನಿ, ಯಾಕಂದ್ರೆ ಇನ್ನೂ ಎಲೆಕ್ಷನ್ ಅವಧಿ ಇರೋದ್ರಿಂದ ಇದು ಬದಲಾವಣೆ ಕೂಡ ಆಗಬಹುದು. ಯಾಕಂದ್ರೆ ಅಲ್ಲಿನ ಜನ ಇನ್ನೂ ಉಳಿದಂತಹ ಅವಧಿಯಲ್ಲಿ ಯಾವ ತರ ವಿಚಾರವನ್ನ ಮಾಡ್ತಾರೆ, ಆದ್ರೆ ನಾವು ಹೇಳ್ತಾ ಇರುವಂತಹ ಗ್ರೌಂಡ್ ರಿಪೋರ್ಟ್, ಈಗ ಸದ್ಯಕ್ಕೆ ಎಲೆಕ್ಷನ್ ನಡೆದ್ರೆ ಅಲ್ಲಿ ಯಾರು ಗೆಲ್ಲು ಸಾಧಿಸಬಹುದು.